ಉತ್ತರಕಾಂಡವೆಂಬುದು ಪ್ರಾಚೀನ ಕಾಲದಿಂದಲೂ ಪರ್ವತ ಪ್ರಾಂತ್ಯದ ಹೆಸರಾಗಿದೆ. ಪ್ರಾಚೀನ ಗ್ರಂಥಗಳಲ್ಲಿ ಕೇದಾರಖಂಡ ಮತ್ತು ಮಾನಸಖಂಡಗಳನ್ನು ಒಟ್ಟಾಗಿ ಉತ್ತರಾಖಂಡವೆಂದು ಉಲ್ಲೇಖಿಸಲಾಗಿದೆ. ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ ಮತ್ತು ಬದರೀನಾಥ ಕ್ಷೇತ್ರಗಳು ಒಟ್ಟಾಗಿ ಚಾರ್ಧಾಮ್ ಎಂದು ಕರೆಯಲ್ಪಡುತ್ತವೆ. ಹರಿದ್ವಾರ ಮತ್ತು ಋಷಿಕೇಶಗಳು ಸಹ ಅತಿ ಪಾವನ ಕ್ಷೇತ್ರಗಳೆಂದು ಕರೆಯಲಾಗಿದೆ. ಹೇಮಕುಂಡ್ ಸಾಹಿಬ್ ಕ್ಷೇತ್ರವು ಸಿಖ್ ಧರ್ಮೀಯರಿಗೆ ಅತಿ ಪ್ರಮುಖ ಪುಣ್ಯಸ್ಥಳವಾಗಿದೆ. ಉನ್ನತ ಪರ್ವತಗಳು, ಕಣಿವೆಗಳು, ಅನೇಕ ನದಿಗಳು ಮತ್ತು ಹಲವು ಪವಿತ್ರ ಕ್ಷೇತ್ರಗಳ ನಾಡಾಗಿರುವ ಈ ಪ್ರದೇಶವನ್ನು ದೇವಭೂಮಿ ಎಂದು ಕರೆಯುವರು. ದೇವಭೂಮಿ ಅಂತ ಹಾಗೆ ಹೇಳಲಿಲ್ಲ. ವಿಶ್ವದ ಅತಿ ಎತ್ತರದಲ್ಲಿರುವ ಶಿವನ ದೇವಾಲಯ ತುಂಗಾನಾಥ, ಹಾಗೆ ಪಂಚಕೇದಾರ, ಪಂಚಬದರಿ, ಪಂಚಪ್ರಯಾಗಗಳು ಸಹ ಅಲ್ಲಿವೆ. ಪ್ರಯಾಗ ಎಂದರೆ ಸಂಸ್ಕೃತದಲ್ಲಿ ಸಂಗಮ ಎಂದರ್ಥ. ಈ ಐದು ದೇವ ನದಿಗಳ ಸಂಗಮ ಸ್ಥಳಗಳಲ್ಲಿ ಸ್ನಾನ ಮಾಡುವುದರಿಂದ ಆತ್ಮವು ಶುದ್ಧಿಯಾಗುತ್ತದೆ ಮತ್ತು ಮೋಕ್ಷದ ಕಡೆಗೆ ಒಂದು ಹೆಜ್ಜೆ ಮುಂದಿಡುತ್ತೇವೆ ಎಂಬುದು ಭಕ್ತರ ನಂಬಿಕೆ. ಹಿಂದೂ ಪುರಾಣಗಳ ಪ್ರಕಾರ ಗಂಗಾದೇವಿಯು ಭೂಮಿಗೆ ಇಳಿದು ಮಾನವ ಕುಲವನ್ನು ಆಶೀರ್ವದಿಸಲು ಬಯಸಿದ್ದಳು. ಆದರೆ ಅವಳ ಶಕ್ತಿಯು ಭೂಮಿಗೆ ತೆಗೆದುಕೊಳ್ಳಲು ತುಂಬಾ ಹೆಚ್ಚಿತ್ತು. ಇದನ್ನು ತಿಳಿದ ಶಿವನು ಅವಳ ಶಕ್ತಿಯನ್ನು ವಿಭಜಿಸಿ ಮತ್ತು ಭೂಮಿಗೆ ಸಮಾನವಾಗಿ ವಿತರಿಸಲು ನಿರ್ಧರಿಸಿದನು. ಹಾಗೆಯೇ ಗಂಗೆಯ ಶಕ್ತಿಯನ್ನು ವಿವಿಧ ತೊರೆಗಳಾಗಿ ಭೂಮಿಗೆ ಹರಿಯುವಂತೆ ನಿರ್ದೇಶಿಸಿದನು. ಸಂತೋಪಂತ್, ಭಾಗೀರಥಿ, ಅಲಕಾನಂದ, ವಿಷ್ಣುಗಂಗಾ, ಡೌಲಿಗಂಗಾ, ನಂದಾಕಿನಿ, ಪಿಂಡಾರ್ಗಂಗಾ, ಮಂದಾಕಿನಿ ನದಿಗಳು ಮಾರ್ಗದಲ್ಲಿ ವಿವಿಧ ಹಂತಗಳಲ್ಲಿ ಸಂಧಿಸುತ್ತವೆ ಮತ್ತು ಅಂತಿಮವಾಗಿ ಪವಿತ್ರ ದೇವಪ್ರಯಾಗ ಬಿಂದುವಿನಲ್ಲಿ ಗಂಗೆಯನ್ನು ರೂಪಿಸುತ್ತವೆ. ಹಾಗಾದರೆ ಬನ್ನಿ, ಆ ಐದು ಸ್ವರ್ಗೀಯ ಸಂಗಮಗಳು ಯಾವುವು ಮತ್ತು ಅವುಗಳ ವಿಶೇಷತೆಯನ್ನು ಈ ವಿಡಿಯೋ ಮೂಲಕ ತಿಳಿಯೋಣ. ಪ್ರಸಿದ್ಧ ಪಂಚಪ್ರಯಾಗಗಳಲ್ಲಿ ಮೊದಲನೆಯದು ವಿಷ್ಣು ಪ್ರಯಾಗವು ವಿಷ್ಣುಗಂಗಾ ನದಿ ಡೌಲಿಗಂಗಾ ನದಿಯನ್ನು ಸಂಧಿಸುವ ಸ್ಥಳವಾಗಿದೆ. ಈ ಸಂಗಮದ ನಂತರ ಮುಂದೆ ಈ ಪವಿತ್ರ ನದಿಯನ್ನು ಅಲಕಾನಂದ ಎಂದು ಕರೆಯಲಾಗುತ್ತದೆ. ದಂತಕಥೆಯ ಪ್ರಕಾರ ಋಷಿಮುನಿ ನಾರದನನ್ನು ಆಶೀರ್ವದಿಸಲು ಈ ಸ್ಥಳದಲ್ಲಿ ಕಾಣಿಸಿಕೊಂಡ ವಿಷ್ಣುವಿನ ಹೆಸರನ್ನು ಇರಿಸಲಾಗಿದೆ. ನಂತರದಲ್ಲಿ ನಂದಪ್ರಯಾಗ ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿರುವ ಅಲಕಾನಂದ ಮತ್ತು ನಂದಾಕಿನಿ ನದಿಗಳ ಸಂಗಮವಾಗಿದೆ. ಇಲ್ಲಿ ನಂದಾದೇವಿಯ ಸುಂದರ ದೇವಾಲಯವಿದೆ. ನಂದಾಕಿನಿ ನದಿಯ ಮೂಲವು ನಂದಾದೇವಿ ಪರ್ವತಗಳ ಹಿಮನದಿಯಾಗಿದೆ ಮತ್ತು ಈ ಸ್ಥಳದ ಹೆಸರನ್ನು ಪರ್ವತದ ಹೆಸರಿನಲ್ಲಿ ನಂದಪ್ರಯಾಗ ಎಂದು ಕರೆಯಲಾಗುವುದು. ಇನ್ನು ಕರ್ಣಪ್ರಯಾಗದಲ್ಲಿ ಪಿಂಡಾರ್ ಹಿಮನದಿಯಿಂದ ಹುಟ್ಟುವ ಪಿಂಡಾರ್ ನದಿಯು ಅಲಕಾನಂದ ನದಿಯೊಂದಿಗೆ ಸೇರುತ್ತದೆ. ಚಮೋಲಿ ಪ್ರದೇಶದಲ್ಲಿ ನೆಲೆಗೊಂಡಿರುವ ಕರ್ಣಪ್ರಯಾಗಕ್ಕೆ ಮಹಾಭಾರತದ ಕರ್ಣನಿಂದ ಈ ಹೆಸರು ಬಂದಿದೆ. ನಂಬಿಕೆಯ ಪ್ರಕಾರ ಇಲ್ಲಿಯೇ ಕರ್ಣ ಧ್ಯಾನ ಮಾಡಿರುತ್ತಾನೆ ಮತ್ತು ಅವನ ತಂದೆ ಸೂರ್ಯನಿಂದ ಕವಚ ಮತ್ತು ಕುಂಡಲವನ್ನು ಇಲ್ಲಿ ಗಳಿಸಿದ್ದನು ಎಂದು ಹೇಳಲಾಗುತ್ತದೆ. ರುದ್ರಪ್ರಯಾಗವು ಮಂದಾಕಿನಿ ಮತ್ತು ಅಲಕಾನಂದ ನದಿಯ ಸಂಗಮದಲ್ಲಿರುವ ಪವಿತ್ರ ಪಟ್ಟಣವಾಗಿದೆ. ನಂಬಿಕೆಯ ಪ್ರಕಾರ ಇಲ್ಲಿ ಶಿವನು ತಾಂಡವ ನೃತ್ಯ ಮಾಡಿದನು. ಶಿವನು ತನ್ನ ರುದ್ರವೀಣೆಯನ್ನು ಸಹ ಇಲ್ಲಿ ನುಡಿಸಿದ್ದನೆಂದು ಹೇಳಲಾಗುತ್ತದೆ. ರುದ್ರಪ್ರಯಾಗದಲ್ಲಿರುವ ಕಪ್ಪು ಬಂಡೆಯು ನಾರದನು ಧ್ಯಾನ ಮಾಡಿದ ಸ್ಥಳವೆಂದು ನಂಬಲಾಗಿದೆ ಮತ್ತು ನಂತರ ಅದನ್ನು ನಾರದ ಶಿಲಾ ಎಂದು ಕರೆಯಲಾಯಿತು. ಇಲ್ಲಿ ರುದ್ರನಾಥ ಮತ್ತು ಚಾಮುಂಡಾದೇವಿಯ ದೇವಸ್ಥಾನಗಳಿವೆ. ಅಲಕಾನಂದ ನದಿಯು ಭಾಗೀರಥಿಯನ್ನು ಸಂಧಿಸುವ ಸ್ಥಳ ದೇವಪ್ರಯಾಗ. ಸಂಸ್ಕೃತದಲ್ಲಿ ದೇವಪ್ರಯಾಗ ಎಂದರೆ ದೇವರ ಸಂಗಮ ಎಂದರ್ಥ. ದೇವಪ್ರಯಾಗವು ಎರಡು ಸ್ವರ್ಗೀಯ ನದಿಗಳಾದ ಅಲಕಾನಂದ ಮತ್ತು ಭಾಗೀರಥಿಗಳ ವಿಲೀನದಿಂದ ಗಂಗೆಯನ್ನು ರೂಪಿಸುವ ಪವಿತ್ರ ಸ್ಥಳವಾಗಿದೆ. ಇದನ್ನು ಎಲ್ಲಾ ನದಿಗಳ ತಾಯಿ ಮತ್ತು ಶುದ್ಧತೆ ಮತ್ತು ಜೀವನದ ಸಂಕೇತವೆಂದು ಪೂಜಿಸಲಾಗುತ್ತದೆ. ದೇವಪ್ರಯಾಗದಲ್ಲಿ ಭಾಗೀರಥಿ ಮತ್ತು ಅಲಕಾನಂದ ನದಿಗಳ ಸ್ವರ್ಗೀಯ ಸಂಗಮವು ನೋಡಲು ಒಂದು ವಿಹಂಗಮ ದೃಶ್ಯವಾಗಿದೆ. ಏಕೆಂದರೆ ಎರಡೂ ನದಿಗಳು ವಿಭಿನ್ನ ಬಣ್ಣಗಳು ಮತ್ತು ಭಿನ್ನ ಹರಿವಿನ ಮಾದರಿಗಳನ್ನು ಹೊಂದಿವೆ. ಈ ಸ್ವರ್ಗೀಯ ಸಂಗಮವನ್ನು ಕಂಡ ಶಂಕರಾಚಾರ್ಯರು ಗಂಗಾವತರಣವನ್ನು ಸಹ ರಚಿಸಿದ್ದಾರೆ. ಪ್ರಭು ಶ್ರೀರಾಮ ಮತ್ತು ಅವನ ತಂದೆ ದಶರಥ ಇಲ್ಲಿ ತಪಸ್ಸು ಮಾಡಿದ್ದರು ಎಂದು ನಂಬಲಾಗಿದೆ. ಚಾರ್ಧಾಮ್ ಯಾತ್ರೆಯ ಮಾರ್ಗದಲ್ಲಿ ನೆಲೆಗೊಂಡಿರುವ ದೇವಪ್ರಯಾಗವು ವಿಶೇಷವಾಗಿ ಯಾತ್ರೆಯ ಸಮಯದಲ್ಲಿ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ. ಧನ್ಯವಾದ ಶೃಂಗಪ್ರಿಯಾ.